ಗಾಯಕ್ವಾಡ್ ಹುಮ್ನಾಬಾದ್ ಐಟಿಯ ಪ್ರಿನ್ಸಿಪಾಲು. ನಂಬಲ್ಲಿ ಉನ್ನತಿ ಆ ಫೌಂಡೇಶನ್ ವತಿಯಿಂದ ಕೋರಿ ವಿವೇಕಾನಂದ ಅಂತ ಸ್ಟಾಫು ನಮ್ಮ ಹಿರಿಯ ತರಬೇತಿದಾರರಿಗೆ 30 ದಿವಸ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರ ಟ್ರೈನಿಂಗ್ ಏನಂದ್ರೆ ಎಂಪ್ಲಾಯಬಿಲಿಟಿ ಸ್ಕಿಲ್, ಆಮೇಲೆ ಕಂಪ್ಯೂಟರ್ ಬಗ್ಗೆ ಸತತವಾಗಿ 3 ತಾಸಿಂದ 3.5 ತಾಸು ಬಿಡು ಇರಲಾರ್ದೆ ಇಂಟ್ರೆಸ್ಟ್ ತಗೊಂಡೆ ನಮ್ಮ ಹಿರಿಯ ತರಬೇತಿದಾರರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದರಲಿಂದ ಏನಾಗಿದೆ ಅಂದರೆ ನಮ್ಮ ತರಬೇತಿದಾರ ಮುಂಚೆ ಬ್ಯಾಕ್ವರ್ಡ್ ಏರಿಯಾ ನಮ್ಮದು, ಆ ಥರ ಇರೋದ್ರಿಂದ ಹುಡುಗರಿಗೆ ಏನು ಇಂಗ್ಲೀಷ್ ಅಂಬೋದು ಗೊತ್ತಿರಲಿಲ್ಲ. ಆದರೆ ಇವರು ಬಂದ ಮೇಲೆ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್, ಆಮೇಲೆ ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಥರ ಕಂಪ್ನಿದಾಗ ಇಂಟರ್ವ್ಯೂ ಇದ್ದಾಗ ಫೇಸ್ ಮಾಡಬೇಕು, ಆಮೇಲೆ ಎಲ್ಲಾದರೂ ಹೋಗಬೇಕಾದ ದೊಡ್ಡವರಿಗೆ ಅದು ಯಾವ ಥರ ಮಾತಾಡಬೇಕು ಅನ್ನೋ ಪದ್ಧತಿ ಹೇಳಿಕೊಟ್ಟಿದ್ದ ಪ್ರಕಾರ ನೋಡಿದರೆ ನಮ್ಮ ಹುಡುಗರು ಸಾಕಷ್ಟು 70-80% ಒಳ್ಳೆಯ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿದ್ದಾರೆ. ಮುಂಚೆ ನೋಡಿದರೆ ನಮ್ಮ ತರಬೇತಿದಾದರೂ ಮಾತಾಡಿದ್ರು ಕೂಡ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ. ಆದರೆ ಇವು ಕೋರೆ ವಿವೇಕಾನಂದ ಅವರು ಕ್ಲಾಸ್ ತೊಗೊಂಡ ಮೇಲೆ ನಮ್ಮ ಹುಡುಗರು ತುಂಬ ಇಂಟ್ರೆಸ್ಟ್ಲಿಂದ ಒಳ್ಳೆ ರೀತಿಯಿಂದ ತರಬೇತಿ ಪಡೆದು ಆಮೇಲೆ ಉನ್ನತಿ ಮಟ್ಟಗೆ ಹೋಗಂಗೆ ಅವರು ಕಲಿಸ್ಕೊಟ್ಟಿದ್ದು, ಆಮೇಲೆ ಅವರು ಹೇಳೋಂಥ ಆ್ಯಕ್ಟಿವಿಟೀಸ್ ನಾನು ನೋಡಿದ್ದೀನಿ. ಕ್ಲಾಸ್ದಾಗ ಕುಂತು ಆ ಕಡೆ ನಿಂತು ನೋಡಿದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಮಾಡಿ, ಟೀಮ್ ವೈಸ್ ಮಾಡಿ, ಜೋಕ್ಸ್ಗಳು ಹೇಳಿ, ಆಮೇಲೆ ಎಕ್ಸಾಂಪಲ್ ಕೊಟ್ಟು, ಅವ್ರಿಗೆ ಟೀಮ್ ಮಾಡಿ ಈ ಥರ ಕೋಚಿಂಗ್ ಕೊಟ್ಟು, ಡಿಸ್ಕಷನ್ ಮಾಡಿ ಇಂಡಿವಿಜುವಲ್ ಯಾವ ಥರ ಮಾತಾಡಬೇಕು, ಮತ್ತೊಬ್ರು ಕೂಡ ಡಿಸ್ಕಷನ್ ಹೆಂಗೆ ಮಾಡಬೇಕು, ಯಾವ್ದಾರ ಒಂದು ಇಂಟರ್ವ್ಯೂ ಕೊಡಬೇಕಾದ್ರೆ ಯಾವ ಥರ ನಾವು ಫೇಸ್ ಮಾಡಬೇಕು ಅನ್ನೋ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ ಕೊಟ್ಟಿದ್ದಕ್ಕೆ ನಮಗಂತೂ ಇವತ್ತು ಕೊನೆ ದಿವಸ. ಈ ಕೊನೆ ದಿವಸ ಒಳ್ಳೆ ರೀತಿಯಲ್ಲಿ ನಾವು ಒಂದು ಸಣ್ಣ ಚಿಕ್ಕದ ಪ್ರೋಗ್ರಾಮ್ ಮಾಡಿದ್ದೀವಿ. ಅವ್ರ ದಯೆಯಿಂದ, ಅವ್ರ ಮಾರ್ಗದರ್ಶನದಿಂದ ನಮ್ಮ ತರಬೇತಿದಾರರಿಗೆ ತುಂಬ ಒಳ್ಳೆಯದಾಗಿದೆ. ಆಮೇಲೆ ಮುಂದೆ ನಮ್ಮ ತರಬೇತಿದಾರರು ಪ್ರತಿ ಒಂದು ಯಾವುದೇ ಇಂಟರ್ವ್ಯೂ ಬಂದರೆ ಆ ಇಂಟರ್ವ್ಯೂ ಫೇಸ್ ಮಾಡೋ ಅಂಥ ಆ್ಯಕ್ಟಿವಿಟೀಸ್, ಆಮೇಲೆ ಯಾವ ಥರ ಮಾತಾಡಬೇಕನ್ನೋ ಅಂಥ ಮೆಥಡ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಅವ್ರು ಹೇಳ್ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಸಂಸ್ಥೆಯಿಂದ, ಆಮೇಲೆ ನಮ್ಮ ಸಿಬ್ಬಂದಿಯವರ ಕೊಡರಿಂದ, ಆಮೇಲೆ ನಮ್ಮ ತರಬೇತಿದಾರರಿಂದ ಅವರಿಗೆ ಧನ್ಯವಾದ ಹೇಳ್ತಾ ನನಗೆ ಒಂದು 2 ಮಾತು ಏನೋ ಬಗ್ಗೆ ಇವರು ಟ್ರೈನಿಂಗ್ ಬಗ್ಗೆ ಸ್ವಲ್ಪ ಯಾವ ಥರ ಆಗಿದೆ ಅಂತ ಕೇಳಿದಾಗ ನನಗೆ ಇದು ಭಾಳ ತುಂಬ ಸಂತೋಷ ಆಗಿದೆ. ಆಮೇಲೆ ಒಳ್ಳೆಯ ರೀತಿ ಈ ಥರನೇ ಅವರು ಬೇರೆ ಬೇರೆ ಇನ್ಸ್ಟಿಟ್ಯೂಟ್, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಮಾಡಲಿ, ಆಮೇಲೆ ನೀವು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಒಂದು 2 ಮಾತು.